जयपुर जिला वकील संघ की ओर से आज शहर में मौजूद डीसी के कार्यालय में जन्म एवं मृत्यु प्रमाण पत्र अधिनियम के हस्तांतरण की सरकार द्वारा निंदा की जाने का विरोध किया। जिला अधिकारी कार्यालय में जमा हुए सभी वकील उन्होंने विजयपुर शहर के जिला कलेक्टर कार्यालय के सामने राज्य सरकार और सीएम बसवराज बोम्मई के खिलाफ नारेबाजी की, साथ ही आदेश को तत्काल वापस लिया जाने की मांग की है, वरना चेतावनी दी कि वह आने वाले दिनों में भारी मात्रा में विरोध प्रदर्शन होने की बात भी की गई है और डीसी के माध्यम से राज्यपाल को एक अनुरोध प्रस्तुत किया गया है। इवत्तु विजयपुर जिला न्यायवादिगळ संघ वतियिंद एल्ला हिरियरु मत्तु हिरिय मत्तु क्रिय न्यायवादिगळु विजयपुर जिलाधिकारी इवर कचेरिगे बंदु जिलाधिकारी मुखांतर राज्य सरकारक्के ओंदु सूचने हागू एच्चरिके गंटे कोडलिक्के बंदिरोदु ई विषय एनिदे अंद्रे राज्य सरकार इवत्तु ಜನನ ಮತ್ತು ಮರಣ ಕಾಯ್ದೆ ಅಡಿಯಲ್ಲಿ ನಡೆಯತಕ್ಕಂಥ ಪ್ರಕರಣಗಳನ್ನು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ನಡೀತಿತ್ತು, ಅದನ್ನು ಅಧಿಸೂಚನೆ ಹೊರಡಿಸಿ ಉಪವಿಭಾಗೀಯ ಅಧಿಕಾರಿ ಹಾಗೂ ಉಪನೋಂದಣಾಧಿಕಾರಿ ಕಚೇರಿ ಇವರ ಕಾರ್ಯಾಲಯದೊಳಗೆ ಈ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಆದೇಶಿಸಿದ್ದರು. ಅದನ್ನು ಖಂಡಿಸುತ್ತಾ ಮತ್ತು ಈ ಕೃತ್ಯದಿಂದ ರಾಜ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹಾದಿ ಮಾಡಿಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ನ್ಯಾಯವಾದಿಗಳ ಸಂಘವತಿಯಿಂದ ನಾವು ಇವತ್ತು ಅತಿ ಸ್ಟ್ರಾಂಗ್ ಪ್ರೊಟೆಸ್ಟ್ ಮಾಡಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಇದರಲ್ಲಿ ಏನಿದೆ ಅಂತಂದರೆ ಇತ್ತೀಚೆಗೆ ತಾವು ಗಮನಕ್ಕೆ ತಗೊಂಡಿರ್ಬೋದು, ಎಲ್ಲ ಮಾಧ್ಯಮದೊಳಗೆ ಬಂದಿದ್ದು ಗ್ರಾಮಾಂತರ ಜಿಲ್ಲಾಧಿಕಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರು ರೆಡ್ ಹ್ಯಾಂಡ್ ಆಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಬಗ್ಗೆ ಪ್ರಕರಣ ದಾಖಲಾಗಿ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಅದರಂತೆ ಇವತ್ತು ಒಂದು ವೇಳೆ ನ್ಯಾಯಾಂಗ ಇಲಾಖೆಯ ವ್ಯಾಪ್ತಿಯನ್ನು ಕಂದಾಯ ಇಲಾಖೆಗೆ ಹಸ್ತಾಂತರಿಸಿದರೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಮತ್ತು ಪೀಡಿತರಿಗೆ ನ್ಯಾಯ ದೊರಕಿಸಲ್ಲಿ ವಿಫಲವಾಗುತ್ತದೆ ಸರ್ಕಾರ ಅಂತೇಳಿ ಹೇಳಲಿಕ್ಕೆ ನಾವೆಲ್ಲ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಮತ್ತು ಒಂದು ವೇಳೆ ಸರ್ಕಾರ ಇದನ್ನು ಇಮಿಡಿಯೇಟ್ಲಿ ಸೀರಿಯಸ್ ಆಗಿ ತಗೊಂಡು ಇದನ್ನು ಆ ಅಧಿಸೂಚನೆಯನ್ನು ಹಿಂಪಡೆದಿದ್ದಿಲ್ಲ ಅಂತಂದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಕೈಗೊಂಡು ನ್ಯಾಯವಾದಿಗಳು ನ್ಯಾಯ ಕಲಾಪಗಳಿಂದ ದೂರ ಉಳಿಯೋದು ಮತ್ತು ಬೀದಿಗಿಳಿದು ನ್ಯಾಯ ಆಗುವವರಿಗೆ ಈ ಸರ್ಕಾರಕ್ಕೆ ಪಾಠ ಕಲಿಸುವವರಿಗೆ ನಾವು ಬಿಡುವುದಿಲ್ಲ ಅಂತೇಳಿ ಎಚ್ಚರಿಕೆ ಗಂಟಿಕೊಳ್ಳಲಿಕ್ಕೆ ಎಲ್ಲ ನ್ಯಾಯವಾದಿಗಳು ಸರ್ವಸಮ್ಮತಿಯಿಂದ ಒಕ್ಕೂಟದಿಂದ ಏನಾದ ಬಂದು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಎಸ್ ಕಾದ್ರಿ ಅಡ್ವೊಕೇಟ್ ಇಲ್ಲೇ ನ್ಯಾಯಾಲಯದ ಎಲ್ಲ ಪ್ರಕರಣಗಳಿಂದ ದೂರ ಉಳಿದು ಸಾಂಕೇತಿಕ ಪ್ರೊಟೆಸ್ಟನ್ನು ಮಾಡಿ ಈ ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜನನ ಮರಣ ಪ್ರಮಾಣ ಪತ್ರದ ನೋಂದಣಿಯ ಭ್ರಷ್ಟತೆಗೆ ಮೇಲ್ನೋಟಕ್ಕೆ ಸರ್ಕಾರವು ಸೊಪ್ಪ ಹಾಕಿದಂತೆ ಕಾಣುತ್ತಿದೆ. ಆದ ಕಾರಣ ಇವತ್ತಿನ ದಿವಸ ನಾವೆಲ್ಲ ನ್ಯಾಯವಾದಿ ಬಂಧುಗಳು ಸೇರಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ದಿನಾಂಕ 18/7/2022 ರಾಜ್ಯ ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯು ನ್ಯಾಯಾಂಗ ಇಲಾಖೆಗೆ, ನ್ಯಾಯವಾದಿ ಸಮೂಹಕ್ಕೆ ಹಾಗೂ ಎಲ್ಲ ಜನಾಂಗದ ಸಮೂಹಕ್ಕೆ ತೀವ್ರ ಆಕ್ರೋಶಕ್ಕೆ ತುತ್ತವಾಗಿದೆ. ಯಾಕಪ್ಪ ಅಂತಂದ್ರೆ 18/7/2022 ಈ ಸರ್ಕಾರದ ಅಧಿಸೂಚನೆಯು ಈ ಮುಂಚೆ ಜನನ ಮರಣ ಪ್ರಮಾಣ ಪತ್ರದ ನೋಂದಣಿಯು ನ್ಯಾಯಾಲಯದ GMFC ಅಧೀನ ನ್ಯಾಯಾಲಯದಲ್ಲಿ ಈ ಎಲ್ಲ ಪ್ರಕ್ರಿಯೆ ನಡೀತಿತ್ತು. ಆದರೆ ರಾಜ್ಯ ಸರ್ಕಾರ ಅದನ್ನು ರದ್ದು ಮಾಡಿ ಉಪವಿಭಾಗಾಧಿಕಾರಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದು ಮೇಲ್ನೋಟಕ್ಕೆ ಇದು ಭ್ರಷ್ಟಾಚಾರಕ್ಕೆ ಮುನ್ನುಡಿ ಬರೆದಂತೆ ನಮ್ಮೆಲ್ಲರಿಗೆ ಕಾಣ್ತಾ ಇದೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆಯೇ ಶೇಕಡ 40% ಭ್ರಷ್ಟಾಚಾರವನ್ನು ಹೊತ್ತಿರುವ ರಾಜ್ಯ ಸರ್ಕಾರವು ಇಂಥ ಅಧಿಸೂಚನೆ ಹೊರಡಿಸುವುದರ ಮುಖಾಂತರವಾಗಿ ಮತ್ತಷ್ಟು ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಟ್ಟಂತೆ ಈ ಸಂದರ್ಭದಲ್ಲಿ ಕಾಣ್ತಾ ಇದೆ. ತಮಗೆಲ್ಲ ಗೊತ್ತಿರಬಹುದು ಶೇಕಡ 100%, ಯಾವುದೇ ಹಸ್ತಕ್ಷೇಪವಿಲ್ಲದೆ, ಯಾವುದೇ ಪಕ್ಷಪಾತವಿಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ನಡೆಸುವಂಥ ವ್ಯವಸ್ಥೆ ಯಾವುದಾದ್ರೂ ಇದ್ರೆ ಅದು ನ್ಯಾಯಾಂಗ ವ್ಯವಸ್ಥೆ. ಅಂಥ ನ್ಯಾಯಾಂಗ ವ್ಯವಸ್ಥೆ ಅಧೀನದಲ್ಲಿ ಇರತಕ್ಕಂಥ ಜನನ ಮರಣ ಪ್ರಮಾಣ ಪತ್ರದ ನೋಂದಣಿಯನ್ನು ಅದರ ಅಧಿಕಾರ ವ್ಯಾಪ್ತಿಯನ್ನು ಕಸಿದು ಇವತ್ತಿನ ದಿನ ಉಪವಿಭಾಗಾಧಿಕಾರಿ ನ್ಯಾಯಾಲಯಕ್ಕೆ ನೀಡಿದ್ದು ನಾವು ಇವತ್ತಿನ ದಿನ ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಅನ್ಯಾಯವಾದವರಿಗೆ ನ್ಯಾಯವನ್ನು ಒದಗಿಸುವಂಥ ಒಬ್ಬ ನ್ಯಾಯವಾದಿಗಳಿಗೆ ಈ ಥರ ಇವತ್ತಿನ ದಿನ ಅವಮಾನವಾಗ್ತಾ ಇದೆ. ಮುಂಬರುವ ದಿನಮಾನಗಳ ದಿನ ಎಲ್ಲ ನ್ಯಾಯವಾದಿಗಳು ಸೇರಿ ತಾವೇನಾದರೂ ಈ ಅಧಿಸೂಚನೆಯನ್ನು ರದ್ದುಪಡಿಸಿ
ತತ್ಕ್ಷಣ ರದ್ದುಪಡಿಸಿ ಯಥಾಸ್ಥಿತಿಯನ್ನು ಕಾಪಾಡಬೇಕು. ಒಂದು ವೇಳೆ ತಾವು ಯಥಾಸ್ಥಿತಿಯನ್ನು ಕಾಪಾಡದೆ ಹೋದರೆ ಮುಂಬರುವ ದಿನಮಾನಗಳಲ್ಲಿ ನಾವೆಲ್ಲ ನ್ಯಾಯವಾದಿ ಬಂಧುಗಳು ಸೇರಿ ರಾಜ್ಯವ್ಯಾಪಿ ಒಂದು ಉಗ್ರವಾಗಿರತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಗೌ ಸವಾಲ್ದಾರ್, ವಕೀಲರು, ವಿಜಯಪುರ.